ಸದ್ಯಕ್ಕೆ ಬಿಬಿಎಂಪಿ ಚುನಾವಣೆ ನಡೆಯೋದು ಅನುಮಾನ ಅಂತ ಅನ್ನಿಸ್ತಾ ಇದೆ. ಆಂತರಿಕ ಸರ್ವೆಯಿಂದ ತಕ್ಷಣಕ್ಕೆ ಚುನಾವಣೆ ಕೈಬಿಟ್ಟಿದೆ ಸರ್ಕಾರ. ಬಿಬಿಎಂಪಿ ಚುನಾವಣೆ ಮುಂದೂಡೋದಕ್ಕೆ 7 ಕಾರಣಗಳಿವೆ. ಬಿಬಿಎಂಪಿ ಚುನಾವಣೆ ನಡೆಸಿದ್ರೆ ಕಾಂಗ್ರೆಸ್ಗೆ ಹಿನ್ನಡೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಆಂತರಿಕ ಸಮೀಕ್ಷೆ ವರದಿಯಿಂದ ಈಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದ್ದು ಸಾಧ್ಯವಾದಷ್ಟು ಚುನಾವಣೆಯನ್ನ ಮುಂದೂಡಿದ್ರೆ ಒಳ್ಳೆಯದು ಅಂತ ಕಸರತ್ತು ಮಾಡ್ತಾ ಇದೆ. 4 ವರ್ಷ ಆಗ್ತಾ ಇದ್ರೂ ಕೂಡ ಬಿಬಿಎಂಪಿಗೆ ಚುನಾವಣೆ ಇಲ್ಲ. 2020 ಸೆಪ್ಟೆಂಬರ್ 10 ಬಿಬಿಎಂಪಿ ಖಾಲಿ ಖಾಲಿಯಾಗಿವೆ, ಜನಪ್ರತಿನಿಧಿಗಳೇ ಇಲ್ಲ. ಕಾರಣಗಳೇನು ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. 14 ತಿಂಗಳಿಂದ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನಿರೀಕ್ಷಿತ ಅಭಿವೃದ್ಧಿನೇ ಆಗಿಲ್ಲ. ರಸ್ತೆ, ಕುಡಿಯೋ ನೀರು, ಸ್ವಚ್ಛತೆ, ಟ್ರಾಫಿಕ್ ಬಗ್ಗೆ ಜನ ಕೋಪ ಮಾಡಿಕೊಳ್ಳುತ್ತಿದ್ದಾರೆ. ಬೇಸಿಗೆಯಲ್ಲಿ ಶುರುವಾದ ನೀರಿನ ಸಮಸ್ಯೆ ಈಗಲೂ ಮುಗಿದಿಲ್ಲ. ಸರ್ಕಾರ ಪಂಚ ಗ್ಯಾರಂಟಿ ಬಗ್ಗೆ ನಗರದ ಜನರಲ್ಲಿ ಅಸಮಾಧಾನ ಇದೆ. ಇನ್ನು ಬಿಬಿಎಂಪಿ ಗ್ರೇಟರ್ ಬೆಂಗಳೂರು ಆದ ನಂತರ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ. 225 ವಾರ್ಡ್ ರಚನೆ ಮತ್ತು ಮೀಸಲಾತಿ ಕಾಂಗ್ರೆಸ್ಗೆ ಪೂರಕ ಆಗಿಲ್ಲ. ಕಾರ್ಯಕರ್ತರು ಇನ್ನೂ ಲೋಕಸಭೆ ಸೋಲಿನ ಶಾಕ್ನಿಂದ ಹೊರಗೆ ಬಂದಿಲ್ಲ. ಎಲ್ಲ ಕಾರಣಗಳನ್ನು ಇಟ್ಕೊಂಡು ಸದ್ಯಕ್ಕೆ ಬಿಬಿಎಂಪಿ ಚುನಾವಣೆ ನಡೆಸೋದು ಬೇಡ ಅನ್ನೋ ನಿರ್ಧಾರಕ್ಕೆ ಸರ್ಕಾರ ಬಂದಿದೆಯಾ? ಪ್ರಶಾಂತ್, ಇನ್ನು ಎಷ್ಟು ವರ್ಷ ಬೇಕು ಬಿಬಿಎಂಪಿಗೆ ಜನಪ್ರತಿನಿಧಿಗಳನ್ನು? 2020 ಪ್ರಶಾಂತ್, ಇವಾಗ ಒಂದು ಚರಂಡಿ ಒಡೆದಿದೆ, ಒಂದು ನೀರಿನ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಒಬ್ಬ ಜನಪ್ರತಿನಿಧಿ ಇಲ್ಲ ವಾರ್ಡ್ನಲ್ಲಿ. ಯಾರನ್ನು ಕೇಳೋದು? ಅಧಿಕಾರಿಗಳನ್ನು ಕೇಳಿದ್ರೆ ಫೋನ್ ತೆಗಿಯಲ್ಲ, ಸರ್ಕಾರನ ಕೇಳಿದ್ರೆ ಅವ್ರದ್ದೊಂದು ಸಬೂಬು ಇರುತ್ತೆ. ಏನು ಕತೆ ಇದು? ಈಗ ರಾಮಲಿಂಗಾರೆಡ್ಡಿಯವರು ಲೋಕಸಭಾ ಚುನಾವಣೆಗೆ ಮುಂಚೆ, ನಾವು 2020 ಬಿ ಬಿ ಎಂ ಪಿ ಚುನಾವಣೆಗಳನ್ನು ನಡೆಸ್ತೀವಿ ಅಂತಕ್ಕಂಥದ್ದನ್ನು ಹೇಳಿದರು. ಪ್ರತಿಯೊಂದು ಕಾರ್ಪೊರೇಷನ್ನ ಚುನಾವಣೆಗಿಂತ ಮುಂಚೆ ಸುಪ್ರೀಂ ಕೋರ್ಟ್ವರೆಗೆ ಹೋಗ್ತಾರೆ ಕೆಲವರು. ಮೀಸಲಾತಿಯ ಮರುವಿಂಗಡಣೆ ವಾರ್ಡು ಅದು ಇದು ನಡೀತಾ ಇರುತ್ತೆ. ಈಗ ಏಕಾಏಕಿ ಚುನಾವಣೆಗಳು ನಡೆದ ನಂತರ ಕಾಂಗ್ರೆಸ್ನ ಉನ್ನತ ಮೂಲಗಳು, ಅಧಿಕೃತ ಮೂಲಗಳು ಹೇಳ್ತಾ ಇವೆ, ಇಲ್ಲ ಚುನಾವಣೆ ನಡೆಸೋದು ಡೌಟು, ಯಾಕಂದರೆ ನಮಗೆ ಅನುಕೂಲಕರ ಪರಿಸ್ಥಿತಿ ಇಲ್ಲ ಅಂತ. ಇವರಿಗೆ ಅನುಕೂಲ ಆಗಬೇಕಾ ಜನರಿಗೆ ಅನುಕೂಲ? ನಾವು ಆಂತರಿಕ ಸರ್ವೆಯನ್ನು ನಡೆಸಿದ್ದೀವಿ, ಹಾಗಾಗಿ ಅನುಕೂಲಕರ ಪರಿಸ್ಥಿತಿ ಇಲ್ಲ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ಮೂಲಗಳು ಹೇಳ್ತಾರೆ. ಮೊದಲು ಬಿ ಜೆ ಪಿಯವರು ನಮಗೆ ಅನುಕೂಲಕರ ಪರಿಸ್ಥಿತಿ ಇಲ್ಲ ಅಂತ ವಿಧಾನಸಭಾ ಚುನಾವಣೆವರೆಗೆ ಬಿ ಬಿ ಎಂ ಪಿ, ಎಲ್ಲಿ ಬಿ ಬಿ ಎಂ ಪಿ ಚುನಾವಣೆಗಳು ನಡೆದು ಬಿಟ್ಟರೆ ಅದರ ರಿಸಲ್ಟ್ ವಿಧಾನಸಭೆ ಮೇಲೆ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಮೊದಲು ಅವರು ನಡೆಸಲಿಲ್ಲ. ಈಗ ಲೋಕಸಭಾ ಚುನಾವಣೆಯ ನಂತರ ಕಾಂಗ್ರೆಸ್ನವ್ರಿಗೆ ಅನಿಸ್ತಾ ಇದೆ, ವಿಧಾನಸಭೆ ಮತ್ತು ಲೋಕಸಭೆಯ ಒಟ್ಟು ಪೋಲ್ಡ್ ವೋಟ್ಸ್ಗಳನ್ನು ತೆಗೆದುಕೊಂಡಾಗ ಅದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆಗಿಬಿಟ್ರೆ ಅವ್ರಿಗೆ ಫೇವರೇಬಲ್ ಆಗಿಬಿಡುತ್ತೆ. ಕಳೆದ ಬಾರಿ ಕೂಡ ಬಿ ಜೆ ಪಿ ಸಿಂಗಲ್ ಲಾರ್ಜೆಸ್ಟ್ ಇತ್ತು, ಮೈತ್ರಿ ಆಗಿಬಿಟ್ರೆ ಅವ್ರಿಗೆ ಫೇವರೇಬಲ್ ಆಗುತ್ತೆ. ಆ ಕಾರಣದಿಂದ ಈಗ ಚುನಾವಣೆ ನಡೆಸಬಾರ್ದು. ನನಗನ್ಸುತ್ತೆ ದಿಸ್ ಇಸ್ ಹೈ ಟೈಮ್. ಹೆಂಗೆ ವಿಧಾನಸಭೆ ಮತ್ತು ಲೋಕಸಭೆ ಸ್ಟಿಪ್ಯುಲೇಟೆಡ್ ಟೈಮ್ನಲ್ಲೇ ನಡೆಸಬೇಕು ಅಂತಕ್ಕಂಥದ್ದು ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಇದೆಯೋ ಅದೇ ರೀತಿ ಸ್ಥಳೀಯ ಸಂಸ್ಥೆಗಳಿಗೂ ಕೂಡ ಆ ರೀತಿಯ ಒಂದು ಕಾನೂನನ್ನು ತರುವ ಅವಶ್ಯಕತೆ ಇದೆ ಅಂತ ನಾನು. ಯಾಕಂದರೆ ಇದು ಇದು ಬೇಕಾಬಿಟ್ಟಿ. ಇದು ಹೌದು, ನಮ್ಗೆ ಬೇಕಾದಾಗ, ನಾನು ಬರೀ ಕಾಂಗ್ರೆಸ್ ಅಂತ ಹೇಳ್ತಾ ಇಲ್ಲ, ಬಿ ಜೆ ಪಿಯವರು ಅದನ್ನೇ ಮಾಡ್ತಾರೆ. ನಮಗೆ ಬೇಕಾದಾಗ ತಾಲೂಕು ಪಂಚಾಯತ್ ನಡೆಸ್ತೀವಿ, ನಮಗೆ ಬೇಕಾದಾಗ ಜಿಲ್ಲಾ ಪಂಚಾಯತ್ ನಡೆಸ್ತೀವಿ, ನಮಗೆ ಬೇಕಾದಾಗ ಬಿ ಬಿ ಎಂ ಪಿ ನಡೆಸ್ತೀವಿ. ಯಾಕೆ ವಿಧಾನಸಭೆ ಮತ್ತು ಲೋಕಸಭೆಗೆ ಹೆಂಗೊಂದು ಫಿಕ್ಸ್ಡ್ ವಾರ್ಡ್ ಇದೆಯೋ, ನೀವು ಅದೇ ರೀತಿಯ ವಾರ್ಡನ್ನು ಒಂದು 20 ಕಂಟಿನ್ಯೂ ಮಾಡಿ, ಅದಕ್ಕೊಂದು ರೀತಿಯ ನಂತರದ ಸಂದರ್ಭದಲ್ಲಿ ಮರುವಿಂಗಡಣೆಯ ಅದಕ್ಕೂ ಒಂದು ಆಯೋಗವನ್ನು ರಚಿಸಿ, ತಪ್ಪೇನಿದೆ? ಆ ಕಾರಣದಿಂದ ಚುನಾವಣೆಗಳು ಮುಂದೂಡ್ತಾ ಹೋಗ್ತವೆ. ರಿಸರ್ವೇಷನನ್ನು ನೀವು ಒಂದು ಚಾರ್ಟ್ ಆಫ್ ರಿಸರ್ವೇಷನನ್ನು ಕೊಡಿಯಲ್ಲ, ಈ ಇವತ್ತು ಇಲ್ಲಿರುತ್ತೆ, ನಾಳೆ ಎಲ್ಲಿ ಕಂಡು, ನೆಕ್ಸ್ಟ್ 20 ಒಂದು ರಿಸರ್ವೇಷನ್ ಪಾಲಿಸಿ ಮಾಡಿ. ವಾಟ್ಸ್ ರಾಂಗ್ ಇನ್ ಇಟ್? ನಿಮ್ಗೆ ಯಾವ ಸರ್ಕಾರ ಇದೆಯೋ, ಯಾರು ನಗರಾಭಿವೃದ್ಧಿ ಮಂತ್ರಿಗಳಿದ್ದಾರೋ ಅವ್ರಿಗೆ ಹೆಂಗೆ ಬೇಕೋ, ವಿಚಿತ್ರ ಅದು. ಯಾಕೆ 10 ಕ್ಯಾಲೆಂಡರ್ ಆಫ್ ಮೀಸಲಾತಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ವಾ? ಹೆಂಗೆ ಮೀಸಲಾತಿ ನಡೆಯುತ್ತೆ ಅಂದರೆ ಅವ್ರಿಗೆ ಯಾವ್ದು ಬೇಕೋ ಆ ಮೀಸಲಾತಿ ಅಲ್ಲಿ ಕಲ್ಪತೆ ಆಗುತ್ತೆ. ನನಗೆ ಅನ್ಸುತ್ತೆ ದಿಸ್ ಇಸ್ ಹೈ ಟೈಮ್. ಸ್ಥಳೀಯ ನೋಡಿ, ನಜೀರ್ ಸಾಬ್, ರಾಮಕೃಷ್ಣ ಹೆಗಡೆ, ರಾಜೀವ್ ಗಾಂಧಿ ಇವರೆಲ್ಲರೂ ಕೂಡ ಸ್ಥಳೀಯ ಸಂಸ್ಥೆಗಳಿಗೆ ನಾವು ಹೆಚ್ಚು ಅಧಿಕಾರವನ್ನು ಕೊಡಬೇಕು ಅಂತಕ್ಕಂಥ ಕನಸನ್ನು ಕಂಡು, ನಾವು ನಜೀರ್ ಸಾಬ್ರ ಹೆಸರನ್ನು, ರಾಮಕೃಷ್ಣ ಹೆಗಡೆಯವರ ಹೆಸರನ್ನು ಪಂಚಾಯತ್ ರಾಜ್ ವಿಕೇಂದ್ರೀಕರಣದ ದೃಷ್ಟಿಯಿಂದ ಯಾವತ್ತೂ ನೆನೆಸ್ಕೊಳ್ತೀವಿ. ಆದರೆ ಇವತ್ತಿನ ಸರ್ಕಾರಗಳು, ಇವತ್ತಿನ ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ? ನಮಗೆ ಬೇಕಾ ನಾವು ಬಿ ಬಿ ಎಂ ಪಿ ನಡೆಸ್ತೀವಿ? ನಾನು ಅವಾಗ ಹುಬ್ಳಿಯಲ್ಲಿದ್ದೆ, ಹುಷಾರಿಲ್ಲ ಅಂತ. ಹುಬ್ಳಿ ಮಹಾನಗರ ಪಾಲಿಕೆಯ ಚುನಾವಣೆ ನಡೆದು 1 ಬೇಕಾಯ್ತು ರೀ ಮೇಯರ್ ಆಯ್ಕೆಗೆ. ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದರು, ಹುಬ್ಳಿಯವರೇ. ಪ್ರಹ್ಲಾದ್ ಜೋಶಿ ಅಲ್ಲಿಂದ ಕೇಂದ್ರ ಮಂತ್ರಿ ಇದ್ದರು.
ಹುಬ್ಳಿ ಬೆಳಗಾವಿ ಕಲಬುರಗಿ ಮೂರು ಚುನಾವಣೆಗಳು ನಡೆದಿದ್ದು ನನ್ನ ನೆನಪಿರೋ ಪ್ರಕಾರ. ನೀವು ಇಲ್ಲ ಅಲ್ಲಿ ಮೇಯರ್ ಆಯ್ಕೆ ಮಾಡ್ಲಿಕ್ಕೆ ತಯಾರಿಲ್ಲ. ಶಾಸಕರಿಗಂತರೂ ಈ ಸ್ಥಳೀಯ ಪ್ರತಿನಿಧಿಗಳೇ ಬೇಡ ಅನ್ನುವ ರೀತಿ ಅವ್ರದ್ದು ವರ್ತನೆ ಇರುತ್ತೆ. ನನಗನ್ಸುತ್ತೆ ದಿಸ್ ಇಸ್ ಹೈ ಟೈಮ್, ಗೊತ್ತಿಲ್ಲ ಅದಕ್ಕೊಂದು ಕಾನೂನಿನ ವ್ಯಾಖ್ಯಾನವನ್ನು ಅಥವಾ ಕಾನೂನಿನ ಒಂದು ಕವಚವನ್ನು ತೊಡಿಸುವ ಅಗತ್ಯ ಇದೆ. ಯಾವಾಗ ನಡೀ BBMP 2.5 ವರ್ಷ ಆಯ್ತು ಸ್ಥಳೀಯ ಸಂಸ್ಥೆ. ನೀವು ಹೇಳದಂತೆ ಮಳೆ ಬಂತಪ್ಪ, ಯಾರಿಗೆ ಫೋನ್ ಮಾಡೋದು, ಯಾರಿಗೆ ಹೇಳೋದು, ಅಧಿಕಾರಿಗಳ ಮಾತು ಕೇಳ್ತಾರಾ? ನೀವು ಎಲ್ಲ ಪಕ್ಷಗಳು ದಿನ ಬೆಳಗ್ಗೆದ್ರೆ ಸರ್ವಾಧಿಕಾರಿ ಸರ್ವಾಧಿಕಾರಿ ಅನ್ನೋ ಘೋಷಣೆಗಳನ್ನು ಕೂಗ್ತೀರಿ. ಇದು ಸರ್ವಾಧಿಕಾರಿತನ. ಚುನಾವಣೆಗಳನ್ನು ನಡೆಸಿದೆ, ಚುನಾವಣೆಗಳನ್ನು ಯಾಕೆ ನಡೆಸಲ್ಲ? ಸೋಲು ಅಲ್ರಿ ಸೋಲು, ಈಗ ವಿಧಾನಸಭಾ ಚುನಾವಣೆ ಸೋಲ್ತೀರಿ ಅಂತ ನಡೆಸದೇ ಇರೋಕ್ಕಾಗತ್ತಾ? ಲೋಕಸಭಾ ಚುನಾವಣೆಯನ್ನು ಸೋಲ್ತೀವಿ ಅನ್ನೋ ಕಾರಣಕ್ಕೆ ನಡೆಸದೇ ಇರೋಕ್ಕಾಗತ್ತಾ? ಹಾಗಿದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೆ ಏನು ಸಮಸ್ಯೆ? ಅದಕ್ಕೊಂದು ರೂಲು ರೆಗ್ಯುಲೇಷನ್ ಏನೂ ಮಾಡಲ್ಲ. ನೋಡಿ ಕಾರ್ಪೊರೇಷನ್ಸ್ಗಳು, ಈ ದೇಶದ ಪ್ರತಿಯೊಂದು ಕಾರ್ಪೊರೇಷನ್ ಕೂಡ ಭ್ರಷ್ಟಾಚಾರದ ಕೂಪ. ಅದು ಮೂಲ ಭ್ರಷ್ಟಾಚಾರ ಶುರುವಾಗೋದೇ ಅಲ್ಲಿಂದ. ಅದನ್ನು ಸ್ವಚ್ಛ ಮಾಡುವ ವ್ಯವಸ್ಥೆಯನ್ನು ರಚಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಅಲ್ಲಿಲ್ಲ ಅಂತಂದರೆ ನಾವು ಅಲ್ಲಿ ಆರಾಮಾಗಿರ್ಬೋದು, ನಾವು ಒಂದಿಷ್ಟು ದುಡ್ಡು ಮಾಡ್ಕೊಳ್ಬೋದು ಅನ್ನೋ ಕಾರಣಕ್ಕೋಸ್ಕರ ನೀವು ಮಹಾನಗರ ಪಾಲಿಕೆ ಚುನಾವಣೆಗಳನ್ನು ನಡೆಸಲ್ಲ. ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಅವು ನಡೆದು 2 ವರ್ಷ 3 ವರ್ಷ, ಮತ್ತೆ ಎದಕ್ಕೆ ಹಿಡಿತಿರೋದನ್ನು ತೆಗೆದುಬಿಡಿ. ನಿಮ್ಗೆ ನಡೆಸೋಕ್ಕೆ ಮನಸ್ಸಿಲ್ಲಲ್ವಾ? ಅದಕ್ಕಾದರೂ ಕಾನೂನು ಮಾಡಿ. ಇಲ್ಲ ಚುನಾವಣೆಗಳನ್ನು ಒಂದು ವ್ಯವಸ್ಥಿತವಾದ ಸ್ಟಿಪ್ಯುಲೇಟೆಡ್ ಟೈಮ್ ಪೀರಿಯಡ್ನಲ್ಲಿ ನಡೆಸ್ತೀವಿ. ನೋಡಿ ನೀವು, ನಾನು ಇಷ್ಟು ಬಾರಿ ಸುಪ್ರೀಂ ಕೋರ್ಟಲ್ಲಿ ನೋಡಿದ್ದೀನಿ ದಿಲ್ಲಿಯಲ್ಲಿದ್ದಾಗ, ಯಾವುದಾದ್ರೂ ಮಹಾನಗರ ಪಾಲಿಕೆ ಚುನಾವಣೆ ಸರ್ಕಾರದ ಕಡೆಯಿಂದಲೇ ಅರ್ಜಿದಾರರು ಇರ್ತಾರೆ, ಗೊತ್ತಾಗಲ್ವಾ ಅಷ್ಟು ಜನರಿಗೆ? ಮೀಸಲಾತಿಗಳ ವರ್ಗೀಕರಣ, ಅದಕ್ಕೆ ನೋಡ್ರಿ ಪ್ರತಿ 5 ವರ್ಷಕ್ಕೊಮ್ಮೆ ಮೀಸಲಾತಿಯ ವರ್ಗೀಕರಣದ ಸಮಸ್ಯೆಯನ್ನು ಇಟ್ಕೊಂಡು ನೀವು 1 ವರ್ಷ 2 ವರ್ಷ 3 ವರ್ಷ ಮುಂದೂಡಿದ್ರೆ ಹೇಗೆ? ಅದಕ್ಕೊಂದು ಏನಾದರೂ ಕಾನೂನನ್ನು ತರಬೇಕಾದ ಅವಶ್ಯಕತೆ ಇದೆ ಅಲ್ವಾ? ಹೆಂಗೆ ಬೇಕಾಬಿಟ್ಟಿ ಮೀಸಲಾತಿಗಳು ನಡೀತವೆ, ಬೇಕಾಬಿಟ್ಟಿ ವಾರ್ಡ್ ವಿಕೇಂದ್ರೀಕರಣ ನಡೀತಾ ಹೋಗುತ್ತೆ. ಮಾಡಿ 20 ವರ್ಷ ಅದನ್ನು ಇಡಿ. ವಿಧಾನಸಭೆಯ ಕ್ಷೇತ್ರ 20 ವರ್ಷ ಹಿಡಿತಿರ್ತಾನೆ, ಅದನ್ನು ಇಡಿ. ಅಲ್ಲೂ ಪಕ್ಕ ಅದೇ ಮೀಸಲಾತಿಯನ್ನು ಕೊಡಿ. ಯಾಕೆ ಕೊಡ್ಲಿಕ್ಕಾಗಲ್ಲ? ಕೊಡ್ಲಿಕ್ಕಾಗತ್ತೆ. ಅದಕ್ಕೆ ಕಾನೂನಿನ ಕವಚ ತೊಡಸ್ಲಿಕ್ಕೆ ಸಹ ನೀವು ದಿನ ಬೆಳಗ್ಗೆ ಅಂದರೆ ನಾವು ಅವರು ಸರ್ವಾಧಿಕಾರಿಗಳಂತ ಇವ್ರು ಅನ್ನೋದು ಇವರು ಸರ್ವಾಧಿಕಾರ ಅಲ್ರಿ. ನೀವು ಸ್ಥಳೀಯ ಸಂಸ್ಥೆಗಳಿಗೆ ಅಧಿಕಾರವನ್ನು ಕೊಡ್ತೀವಿ, ವಿಕೇಂದ್ರೀಕರಣ ಮಾಡ್ತೀವಿ, ಅಧಿಕಾರ ವಿಕೇಂದ್ರೀಕರಣ ಮಾಡ್ತೀವಿ, ಸ್ವಲ್ಪ ನಿಮ್ಮ ಅಧಿಕಾರವನ್ನು ಕೊಡಿ, ಹಂಚಿ ಅದನ್ನು. ಅದಕ್ಕೆ ಶಾಸಕರು ಯಾರೂ ತಯಾರಿಲ್ಲ. ಆಮೇಲೆ ನೋಡ್ರಿ, ದಿಸ್ ಇಸ್ ಹೈ ಟೈಮ್ ಭಾರತದ ರಾಜಕಾರಣಿಗಳು ಒಂದು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಮಹಾನಗರಗಳು ಬೆಳೆಯುವ ವೇಗಕ್ಕೆ ಮಹಾನಗರ ಪಾಲಿಕೆಗಳು ಕೆಲಸ ಮಾಡದೇ ಹೋದರೆ, ಯುವರ್ ಅರ್ಬನ್ ಟೌನ್ ಪ್ಲ್ಯಾನಿಂಗ್ ಸರಿ ಇರದೇ ಹೋದರೆ, ಇನ್ನೊಂದು 10 ವರ್ಷದಲ್ಲಿ ಇಟ್ ವಿಲ್ ಬಿ ಮೆಸ್. ಈಗಲೇ ನಿಮ್ಗೆ ನೀರು, ಬೆಂಗಳೂರಿನಲ್ಲಿ ನೀರಿನ ಕೊರತೆ ಆಯಿತು. ಮಳೆ ಬಂದಿಲ್ಲ 1 ವರ್ಷ ಅನ್ನೋದಕ್ಕೆ ನೀವು ನೀರಿನ ಕೊರತೆ ಯಾಕಾಯಿತು? ಮಿಸ್ಮ್ಯಾನೇಜ್ಮೆಂಟ್ ಕೂಡ ಅದರಲ್ಲಿದೆ. ಮಳೆ ಬಂದಿಲ್ಲ ಅನ್ನೋದೊಂದು ಪ್ರಮುಖ ಕಾರಣ ಇರ್ಬೋದು, ಮಿಸ್ಮ್ಯಾನೇಜ್ಮೆಂಟ್ ಇದೆ. ನೀವು ಚೈನಾಗೆ ಹೋಗಿ ನೋಡಿ ಬರ್ತೀರಿ, ಜಪಾನ್ಗೆ ಹೋಗಿ ನೋಡಿ ಬರ್ತೀರಿ, ಯುರೋಪಿಯನ್ ದೇಶಗಳನ್ನು ನೋಡಿ ಬರ್ತೀರಿ. ಹೊಲಿಸ್ಟಿಕ್ ನಗರಗಳನ್ನು ಪ್ಲ್ಯಾನಿಂಗ್ ಮಾಡಬೇಕಾದ್ರೆ ಅಲ್ಲಿನ ಈಗ ನಮ್ಮಲ್ಲಿ BBMP ಇದೆ, ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇದೆ, ಕಲಬುರಗಿ ಮಹಾನಗರ ಪಾಲಿಕೆ ಇದೆ. ನೀವು ಅಪ್ರೋ ಎಲ್ಲ ತೆಗೆದ ಮೇಲೆ ಅವರು ಹಣ, ನೀವು ಹೆಂಗೆ ಕೇಂದ್ರದಿಂದ ಹಣ ಬಯಸ್ತೀರಿ ಹಂಗೆ ನೀವೆಷ್ಟು ಮಹಾನಗರ ಪಾಲಿಕೆಗಳಿಗೆ ಹಣ ಕೊಡ್ತೀರಿ? ಬರೀ ಪೆನ್ಷನ್ಗೆ ಹಣ ಕೊಡ್ತಾ ಇದ್ದೀರಿ. ರೈಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.